ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅಲ್ಲಿನ ಹಿಂದೂಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಕುಶಾಲನಗರ ಹಿಂದೂ ಹಿತರಕ್ಷಣಾ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಲಾಯಿತು. ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಬಾಂಗ್ಲಾ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಿತ್ಯಾದಿ ಘೋಷಣೆಗಳು ಮೊಳಗಿದವು. ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಬಾಂಗ್ಲಾದೇಶದಲ್ಲಿರುವ ಸರಿಸುಮಾರು 1,80,00,000 ಹಿಂದೂಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಖಂಡನೀಯವಾಗಿದೆ ಎಂದರು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಬಿಬಿ ಭಾರತೀಶ್, ಮುಖಂಡರಾದ ವಿಕೆ ಲೋಕೇಶ್, ಸಂತೋಷ್, ಆರ್ಕೆ ಚಂದ್ರು, ರಕ್ಷಿತ್ ಮಾವಾಜಿ, ಚರಣ್, ಮಧುಸೂದನ್, ಭಾಸ್ಕರ್ ನಾಯ್ಕ್, ಅಮೃತ್ ರಾಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಈ ಸಂದರ್ಭ ಬಾಂಗ್ಲಾದಲ್ಲಿ ಮೃತಪಟ್ಟ ಹಿಂದೂಗಳಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅವರ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಒಂದು ಸಂದರ್ಭದಲ್ಲಿ 1971-72 ಪೂರ್ವ ಪಾಕಿಸ್ತಾನವಾಗಿದ್ದಂಥ ಬಾಂಗ್ಲಾ ದೇಶವನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದ ಅವರಿಗೆ ಕೊಡುವ ತೊಂದರೆಯನ್ನು ನಿಲ್ಲಿಸಬೇಕು ಅಂತ ಉಳಿದ ಉದ್ದೇಶದಿಂದ ಹೋರಾಟವನ್ನು ಮಾಡಿ ಯುದ್ಧವನ್ನು ಮಾಡಿ ಅವತ್ತು ಬಾಂಗ್ಲಾದೇಶ ಅಂತೇಳಿ ಡಿಕ್ಲೇರ್ ಮಾಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಬಾಂಗ್ಲಾದೇಶದಲ್ಲಿ ಕೂಡ ಅಲ್ಲಿಯ ಪ್ರೈಮ್ ಮಿನಿಸ್ಟರ್ನ ಓಡಿಸಿ ಇವತ್ತು ನಮ್ಮ ಡೆಲ್ಲಿಯಲ್ಲಿ ರಕ್ಷಣೆ ಪಡೆಯುವಂಥ ವ್ಯವಸ್ಥೆ ಆಗಿದೆ. ಹಾಗಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅಖಂಡ ಭಾರತ ಅಂತ ಏನಿತ್ತು ಅದು ಪೂರ್ವ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಪಶ್ಚಿಮ ಪಾಕಿಸ್ತಾನ ಇರ್ಬೋದು, ಅದರ ಜೊತೆಗೆ ಅಫ್ಘಾನಿಸ್ತಾನ ಇರ್ಬೋದು, ಇದನ್ನೆಲ್ಲವೂ ಕೂಡ ನಾವು ಪಡ್ಕೊಳ್ಳುವಂಥ ಸ್ಥಿತಿಗೆ ಬರಬೇಕಾಗ್ತದೆ. ಆಗಿದ್ದಾಗ ಮಾತ್ರ ನಾವು ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಅಂತ ವಿಚಾರವನ್ನು ಹೇಳ್ತೇನೆ. ಈಗಾಗಲೇ ತಾವೆಲ್ಲ ವಾಟ್ಸಪ್ ನೋಡಿರ್ಬೋದು, ಹೆಣ್ಣು ಮಕ್ಕಳು ಅಲ್ಲಿ ಹೋಗಬೇಕಾದ್ರೆ ಹಿಂದೂಗಳ ಪರವಾಗಿ ಜನ ಮರುಕ ಪಡ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಇದನ್ನ ವಿಶ್ವಸಂಸ್ಥೆ ಬೇಗನೆ ಮಧ್ಯಪ್ರವೇಶ ಮಾಡಿ ಈ ಬಿಕ್ಕಟ್ಟನ್ನು ಪರಿಹಾರ ಮಾಡಬೇಕು. ಬಾಂಗ್ಲಾದ ರಾಜಕೀಯ ಬಿಕ್ಕಟ್ಟೆ ಬೇರೆ, ಅಲ್ಲಿ ಇರ್ತಕ್ಕಂಥ ಎರಡು ಪಕ್ಷಗಳ ನಡುವೆ ಇರ್ತಕ್ಕಂಥ ಬಿಕ್ಕಟ್ಟು ಇವತ್ತು ತಿರುಗಿ ಅಲ್ಲಿನ ಹಿಂದೂಗಳ ಮೇಲೆ ಅಲ್ಲಿ ಹಲ್ಲೆ ಮತ್ತು ಕೊಲೆ ಅತ್ಯಾಚಾರ ಮಾಡ್ತಕ್ಕಂಥ ತಿರುಗಿದೆ. ಅಂದರೆ ಜೆಹಾದಿ ಸಂಸ್ಕೃತಿ ಬೆಳೆದಂಥ ಬಾಂಗ್ಲಾದಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದನ್ನು ನಾವು ಇವತ್ತಿನ ಈ ಘಟನೆ ಮುಖಾಂತರ ನೋಡ್ಬೋದು. ಇಡೀ ಪ್ರಪಂಚ ಇದನ್ನು ಗಮನಿಸ್ತಾ ಇದೆ. ಈ ರೀತಿಯ ಘಟನೆಗಳು ಮುಂದಕ್ಕೆ ಆಗಬಾರದು. ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು, ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಆಗಬೇಕು. ಅದಕ್ಕೆ ವಿಶ್ವಸಂಸ್ಥೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೈಜೋಡಿಸಬೇಕು ಅಂತೇಳಿ ನಮ್ಮ ಮನವಿ. ಹಾಗೆಯೇ ಇಡೀ ನಮ್ಮ ದೇಶದ ಒಳಗೆ ಆ ಬಾಂಗ್ಲಾದ ಹೆಸರಿನಲ್ಲಿ ಬಂದಿರತಕ್ಕಂಥ ಅಸ್ಸಾಮಿನ ಹೆಸರನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಬಾಂಗ್ಲಾವಾಸಿಗಳು ಇವತ್ತು ದೇಶದ ಒಳಗೆ ಪ್ರವೇಶ ಮಾಡಿದ್ದಾರೆ. ಈ ರೀತಿ ಬಾಂಗ್ಲಾದಿಂದ ಬಂದಂಥ ಮಾನಸಿಕತೆ ಇವತ್ತು ನಮ್ಮ ಕೊಡಗಿನಲ್ಲೂ ಸಹ ಇದೆ ಅಂತ ಹೇಳುವಂಥದ್ದು ನಮಗೆ ಅನೇಕ ಘಟನೆಗಳಿಂದ ಗೊತ್ತಾಗಿದೆ.